ನೀನು ಹೇಳಿದಂತ ಲಕ್ಷಣಗಳುಳ್ಳಂತ ಹೆಣ್ಣಪ್ಪಳು ಬಂದದ್ದು ಆದ್ರೆ ಅವಳು ನಿನ್ನವಳು ಹೇಗಾಗುತ್ತಾಳೆ ಅಂತ ನನಗೆ ಸಮಸ್ಯೆ. ಬಂದವಳು ಬ್ರಾಹ್ಮಣ ಕನ್ಯೆ, ನೀನು ಮುಸಲ್ಮಾನ್, ನಿನ್ನ ಜಾತಿ ಬೇರೆ, ಅವಳ ಜಾತಿ ಬೇರೆ. ಯಜಮಾನರೆ, ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು? ಹೌದಾ ಸ್ವಾಮಿ, ನನ್ನ ಹುಡುಗಿ ಬಂದಿದ್ದೆ ಅಂತ ನಾನು ಕೇಳ್ತೇನೆ. ಇವರು ಜಾತಿ ವಿಷಯ ಮಾತಾಡ್ತಾರೆ. ಏನು, ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುದಿಲ್ವಾ? ನಿಮ್ಮ ಜಾತಿಯ ಹುಡುಗಿ ನನಗೆ ಆಗುದಿಲ್ವೋ? ನಿಮ್ಮ ಜಾತಿ ಜಾತಿ ಜಾತಿಯನ್ನು ಕೊಂಡೋಗಿ ಹೊಳೆಗೆ ಹಾಕಿ, ಅಲ್ಲಿ ಬೆಂಕಿಗೆ ಹಾಕಿ. ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ನಾನು ಬಂದದ್ದು. ಬಿದ್ದು ಸೊಂಟ ಮುರಿದಿದ್ದ ಹಲ್ಲು ಬಿಡ್ತೀರ ನೀವು? ಏನಾಯ್ತು ನಿನಗೆ? ಅಲ್ಲಿ ಇಟ್ಟದನ್ನು ತೆಗೆದ ಮಂಗ ಯಾರು? ಕುಳಿತವ ದೊಡ್ಡ ಮಂಗ ನೀನು. ಹೊಸ ಜಾಗದಲ್ಲಿ ನಡೆದಾಡುವಾಗ, ಕುಳಿತುಕೊಳ್ಳುವಾಗ ಸ್ವಲ್ಪ ಆಚೆ ಈಚೆ ನೋಡಿ ವ್ಯವಹರಿಸ್ಬೇಕು. ಒಕ್ಕು ನೋಡದೆ ಕುಳಿತರೆ ಏನಾಗುತ್ತದೆ? ಹಾಗೆ ಬಿದ್ದು ಸೊಂಟ ಮುರಿತಾನೆ. ಆಯ್ತು, ಆಗಿಂದ ಹೇಳ್ತಾ ಇದೆಯಲ್ಲ ನನ್ನ ಹುಡುಗಿ ನನ್ನ ಹುಡುಗಿ ಅಂತ. ಒಕ್ಕು ಅವಳು ಎಲ್ಲಿ? ಅವಳು ಅವಳು ನಿನ್ನ ಹುಡುಗಿ ಹೇಗೆ ಎಂಬಿತ್ಯಾದಿ ವಿಚಾರಗಳನ್ನು ನಾನು ಕೇಳಬೇಕು. ನೋಡು, ಆ ಹುಡುಗಿಯನ್ನು ನನ್ನ ಕೂತ ಹೇಳುವುದಕ್ಕೆ ಕಾರಣ ಉಂಟು. ಹೌದೇ? ಅದರಲ್ಲಿ ಬೆಲೆಯ ವಿಷಯ ಆಗಿ ಹೋಯ್ತಲ್ಲೇ, ಅದನ್ನು ಸಣ್ಣದು ಮಾಡಿ. ಆ ವಿಷಯವನ್ನು ನೀವು ಕೇಳಬೇಕು, ನಾನು ಹೇಳ್ತೇನೆ.